ನಿಪ್ಪಾನಿಯಲ್ಲಿ ನರೇಂದ್ರ ಕಪ್ ಫುಟ್ಬಾಲ್ ಪಂದ್ಯಾವಳಿ ಉದ್ಘಾಟನೆ. ನಿಪ್ಪಾನಿ ಫುಟ್ಬಾಲ್ ಅಕಾಡೆಮಿ ಸದಸ್ಯ ದಿವಂಗತ ನಿತಿನ್ ಶಿಂದೆ ಅವರ ಸ್ಮರಣಾರ್ಥ ಶಿಂದೆ ಕುಟುಂಬದವರ ಸಹಯೋಗದಲ್ಲಿ ಸಮರ್ಥ ಮಂಡಲದ ವ್ಯಾಯಾಮ ಶಾಲೆ ಮೈದಾನದಲ್ಲಿ ನಿಪ್ಪಾನಿ ಫುಟ್ಬಾಲ್ ಅಕಾಡೆಮಿ ಆಯೋಜಿಸಿದ್ದ ಸ್ಪರ್ಧೆಯ ಉದ್ಘಾಟನೆ ಮಾಡಲಾಯಿತು. ಧನಶ್ರೀ ಶಿಂದೆ, ಸುನೀತಾ ಶಿಂದೆ, ವೈಶಾಲಿ ಶಿಂದೆ, ಶೋಭಾ ಸಾಳುಂಕೆ ಹಾಗೂ ಗಣ್ಯರ ಉಪಸ್ಥಿತಿಯಲ್ಲಿ ನಿಪ್ಪಾನಿ ಫುಟ್ಬಾಲ್ ಪಂದ್ಯಾವಳಿಯ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಉದ್ಘಾಟನೆಯನ್ನು ಗೌರವಿಸುವ ಮೂಲಕ ವಿಶಿಷ್ಟ ಅಡಿಪಾಯವನ್ನು ಹಾಕಲಾಯಿತು. ಸಚಿನ್ ಪುಟಂಕರ್ ಸ್ವಾಗತಿಸಿದರು. ಸಾರಂಗ್ ದೇಸಾಯಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಳಿಕ ದಿವಂಗತ ನಿತಿನ್ ಶಿಂದೆ ಅವರ ಭಾವಚಿತ್ರಕ್ಕೆ ಗಣ್ಯರು ಪೂಜೆ ಸಲ್ಲಿಸಿದರು. ಈ ವೇಳೆ ಸುಧಾಕರ್ ಸೋನಾಲಕ್ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಮೊದಲ ಪಂದ್ಯದಲ್ಲಿ ರೈಸಿಂಗ್ ಸ್ಟಾರ್ ಕ್ಲಬ್ ವಿರುದ್ಧ ಸಾಕಾರವಾಡಿ, ಎಫ್ಸಿ ವಿರುದ್ಧ ಚೈನ್ ಆಧಾರದ ಮೇಲೆ ಸ್ಪರ್ಧೆ ನಡೆಯಲಿದ್ದು, ವಿಜೇತ ತಂಡಗಳಿಗೆ ಆಕರ್ಷಕ ಬಹುಮಾನ ನೀಡಲಾಗುವುದು. ಸ್ಥಳೀಯ ಮಟ್ಟದ 6 ತಂಡಗಳು ಭಾಗವಹಿಸಲಿದ್ದು, ಅವರಲ್ಲಿ ಜತ್ರಟ್ ವೆಸ್ಟ್ ಟೀಂ ಲೋಕೇಶ್, ಛತ್ರಪತಿ ಶಿವಾಜಿ ಚೌಕ್ನಲ್ಲಿರುವ ರೈಸಿಂಗ್ ಸ್ಟಾರ್ ಕ್ಲಬ್, ಸಾಕಾರವಾಡಿಯ ಫುಟ್ಬಾಲ್ ಕ್ಲಬ್, ದಿವಂಗತ ವಿಶ್ವರಾವ್ ಶಿಂದೆ, ಶಿವಛತ್ರಪತಿ ತರುಣ್ ಮಂಡಲ್, ಮಹಾದೇವ್ ಗಲ್ಲಿಯ ಎಸ್ಪಿ ಗ್ರೂಪ್, ಶಿವಾಜಿನಗರದ ಛಾವಾ ಗ್ರೂಪ್ ತಂಡಗಳು. ಪ್ರತಿ ವರ್ಷ ದಿವಂಗತ ನಿತಿನ್ ಶಿಂದೆ ಅವರ ಜನ್ಮದಿನದಂದು ಶಿಂದೆ ಕುಟುಂಬದಿಂದ ಈ ಸ್ಪರ್ಧೆಗಳನ್ನು ಆಯೋಜಿಸಲಾಗುವುದು ಎಂದು ಓಂಕಾರ್ ಶಿಂದೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಹುಲ್ ಶಿಂದೆ, ಪ್ರತೀಕ್ಷಾ, ತುಷಾರ್ ಶಿಂದೆ, ಸೋಮನಾಥ್ ಶಿಂದೆ, ಅರುಣ್ ವೈದ್ಯ, ವೀರೇಂದ್ರ ಎಡೂರೆ, ಆನಂದ್ ಪರೀಟ್, ಗಜೇಂದ್ರ ತಾರಳೆ, ಅಮರ್ ಬಿಲ್ಲೆ, ಸಂತೋಷ್ ಪೋಳ್, ನಿವಾಸ್ ಪಾಟೀಲ್, ಸುರೇಂದ್ರ ಕಾಗೆ, ಇಂದ್ರಜಿತ್ ಬಗಾಡೆ, ಮಧುಕರ್ ಕವರೆ, ನಿತಿನ್ ಸಾಳುಂಕೆ, ಚಂದ್ರಕಾಂತ್ ದಳವಿ, ಆಕಾಶ್ ಖವರೆ, ವಿಜಯ್ ಸಾಳುಂಕೆ, ರಂಜಿತ್ ಮಾನೆ, ಚಂದ್ರಕಾಂತ್ ದಳವಿ, ಜಾನ್ ಮಧಾಳೆ, ಪ್ರಶಾಂತ್ ಅಜ್ರೇಕರ್, ಗಣೇಶ್ ಗೊಡ್ಕೆ, ಅತುಲ್ ಚಾವ್ರೇಕರ್ ಸೇರಿದಂತೆ ನಿಪ್ಪಾನಿ ಫುಟ್ಬಾಲ್ ಅಕಾಡೆಮಿ ಸದಸ್ಯರು ಉಪಸ್ಥಿತರಿದ್ದರು.